ನಮಸ್ಕಾರ ಸ್ನೇಹಿತರೆ, ನಿಮ್ಮ ಬಳಿ ಅಹಂಕಾರವನ್ನು ತೋರುವಂಥವರಿಗೆ ನೀವು ಈ ರೀತಿ ಮಾಡುವುದೇ ಸೂಕ್ತ. ಇದನ್ನು ಸ್ವತಃ ಆ ಭಗವಂತ ಶ್ರೀಕೃಷ್ಣನೇ ತಿಳಿಸಿದ್ದಾನೆ. ಭಗವಂತ ಹೇಳುತ್ತಾನೆ, ಕುದಿಯುವವರು ಕುದಿಯಲಿ ಬಿಡು, ಮೆರೆದವರು ಮೆರೆಯಲಿ ಬಿಡು, ನಿನ್ನ ಪಾಡಿಗೆ ನೀನು ಇರು. ಹಾಗೂ ಉರಿಯುವವರು ಉರಿದು ಬೂದಿಯಾಗುತ್ತಾರೆ, ಕುದಿಯುವವರು ಕುದ್ದು ಆವಿಯಾಗುತ್ತಾರೆ, ಮೆರೆದವರು ಬೇಗ ಮೆರೆದು ಕಣ್ಮರೆಯಾಗುತ್ತಾರೆ. ನಿಷ್ಕಲ್ಮಶವಾದಂತಹ ಕಾಯಕವು ಏನೆಂದರೆ ಆ ಪರಮಾತ್ಮನಿಗೆ ಪ್ರಿಯವಾಗಿ ಇರುವುದು. ಇದಿಷ್ಟೇ ನಮ್ಮ ಜೀವನದ ಅರ್ಥ. ಅಂದರೆ ಭಗವಂತ ಶ್ರೀಕೃಷ್ಣ ಹೇಳ್ತಾನೆ, ನಿಮ್ಮ ಮುಂದೆ ಅತಿಯಾಗಿ ಯಾರಾದರೂ ಅಹಂಕಾರ ತೋರಿಸ್ತಾ ಇದ್ದಾರೆ ಅಂದರೆ ಈ ಮಾತುಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಬೇಕು ನೀವು. ಅಂದರೆ ನಿನ್ನನ್ನು ನೋಡಿ ಕುದಿತರ ಕುದಿಲಿ ಬಿಡು, ನಿನಗೆ ಅದರಿಂದ ಏನೂ ತಗಲೋದಿಲ್ಲ. ಕೇವಲ ಕುದ್ದು ಕುದ್ದು ಅವ್ರಿಗೆ ಯಾವುದಾದ್ರೂ ಅನಾರೋಗ್ಯ ಬರುತ್ತೆ, ಹಾಗೂ ಕುದಿಯೋ ನೀರು ಎಷ್ಟು ಬೇಗ ಆವಿಯಾಗಿ ಹೋಗುತ್ತೋ ಅಷ್ಟೇ ಬೇಗ ಅವರು ಕೂಡ ಆವಿಯಾಗ್ತಾರೆ. ಹಾಗೂ ನಿನ್ನ ಮುಂದೆ ನಿನ್ನ ಅಸಹಾಯಕತೆನ ನೋಡಿಕೊಂಡು ನಗಾಡಿಕೊಂಡು ಮೆರೀತಾ ಇದ್ದಾರೆ ಅಂದರೆ ಮೆರೀಲಿ ಬಿಡು, ಮೆರೆದು ಮೆರೆದು ಒಂದಿನ ಸುಸ್ತಾಗಿ ಅವನೇ ಕೆಳಗೆ ಬಿದ್ದೋಗ್ತಾನೆ. ಅದಕ್ಕೆ ಮೆರೆಯೋರ ಮುಂದೆ ಕುದಿಯೋರ ಮುಂದೆ ಆಡ್ಕೊಳ್ಳೋರ ಮುಂದೆ ಎಂದು ತಲೆ ತಗ್ಗಿಸಿ ನಡಿಬೇಡ. ಅವರು ಅಹಂಕಾರ ತೋರಿಸಿದ್ರೆ ನೀನು ಅದನ್ನು ಕಡೆಗಣಿಸು. ಅಹಂಕಾರಿಗಳಿಗೆ ನಾವು ಕೊಡಬೇಕಾದ ಶಿಕ್ಷೆ ಏನು ಗೊತ್ತಾ? ಅವರು ಎಷ್ಟೇ ಅಹಂಕಾರ ತೋರಿಸಿದರೂ ಕೂಡ ನಾವು ಅದನ್ನು ನಿರಾಕರಿಸುವುದು. ನಿಮಗೆ ಯಾರಾದರೂ ತೊಂದರೆ ಕೊಟ್ಟಾಗ ಅಂತಹ ಅಹಂಕಾರಿಗಳ ಮುಂದೆ ನೀವೇನಾದರೂ ಕಣ್ಣೀರು ಹಾಕಿದರೆ ಅವರಿಗೆ ಇನ್ನೂ ಉದ್ವೇಗ ಹೆಚ್ಚಾಗುತ್ತದೆ. ಅಂದರೆ ನನ್ನಿಂದ ಇವನು ಅಳ್ತಾ ಇದ್ದಾನಲ್ಲ, ಅಥವಾ ಇವಳು ಅಳ್ತಾ ಇದ್ದಾಳಲ್ಲ, ಇನ್ನೂ ನಾನು ಇವಳಿಗೆ ನೋವು ಕೊಟ್ಟರೆ ನನಗೆ ಏನೋ ತೃಪ್ತಿ ಸಿಗತ್ತೆ ಅಂತ ಹೇಳಿ ಅವ್ರಿಗೆ ಏನೋ ಒಂಥರ ಖುಷಿ ಆಗ್ತಿರುತ್ತೆ. ಹಾಗಾಗಿ ಅಂಥವ್ರ ಮುಂದೆ ನೀವೇನಾದರೂ ಕಣ್ಣೀರು ಹಾಕಿದ್ರೆ ಸ್ನೇಹಿತರೆ, ನಿಜವಾಗ್ಲೂ ಹೇಳ್ತೀನಿ, ಅದು ಅವರಿಗೆ ಇನ್ನೂ ಕೂಡ ಖುಷಿ ಕೊಡುತ್ತೆ ಹೊರತು ಯಾವುದೇ ರೀತಿ ಸಮಾಧಾನ ಅವ್ರಿಗೆ ಆಗೋದಿಲ್ಲ. ಯಾಕಂದರೆ ಅದು ಅಹಂಕಾರದ ಪರಮಾವಧಿಯಾಗಿರುತ್ತೆ. ಅಂತಹ ಮನುಷ್ಯರಿಗೆ ಅಹಂಕಾರ ನತ್ತಿವರೆಗೂ ಹೋಗಿರುತ್ತೆ, ಅವರಿಗೆ ಕಣ್ಣೀರಿನ ಬೆಲೆ ಅನ್ನೋದೇ ಗೊತ್ತಿರಲ್ಲ. ಹಾಗಾಗಿ ಅಹಂಕಾರಿಗಳು ನಿಮ್ಮ ಎದುರಿಗೆ ಇದ್ದರೆ, ನಿಮಗೆ ಅವರಿಂದ ಏನಾದರೂ ತೊಂದರೆ ಆಗ್ತಿದ್ರೆ ಅವರನ್ನು ಕಡೆಗಣಿಸಿ, ಅವರ ಎಲ್ಲ ಅಹಂಕಾರದ ಪರಮಾವಧಿನ ನಿರಾಕರಿಸಿ ನಿಮ್ಮ ಪಾಡಿಗೆ ನೀವು ಇದ್ದುಬಿಡಿ. ಯಾಕಂದರೆ ನಾಯಿ ಬೊಗಳಿದ್ರೆ ದೇವಲೋಕ ಏನು ಹಾಳಾಗೋದಿಲ್ಲ. ಈ ಮಾತನ್ನು ನೀವು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಸಾಧ್ಯ ಆದರೆ ಅವ್ರ ಮುಖಕ್ಕೆ ಹೊಡೆದಂಗೆ ಹೇಳೋದಕ್ಕೂ ನೀವು ಹೇಳಬಹುದು. ಯಾಕಂದರೆ ಇಲ್ಲಿ ಯಾರು ಕೂಡ ಯಾರನ್ನು ತಂದು ಭೂಮಿ ಮೇಲೆ ಬಿಟ್ಟಿಲ್ಲ. ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ನಮಗೋಸ್ಕರ ಒಂದು ಜೀವನ ಕೊಟ್ಟಿದ್ದಾನೆ, ಅದನ್ನು ನಡೆಸೋದಷ್ಟೇ ನಮಗೆ ಉಳಿದಿರೋದು. ಹಾಗಾಗಿ ಯಾರೋ ಏನೋ ಹೇಳ್ತಾರೆ ನಿಮಗೆ ಅಹಂಕಾರ ತೋರಿಸಿ ನೋವು ಮಾಡ್ತಾರೆ ಅಂದರೆ ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಕೇವಲ ನೀವು ಹೆದರಬೇಕಾಗಿರೋದು ಆ ಭಗವಂತ ಶ್ರೀಕೃಷ್ಣನಿಗೆ ಮಾತ್ರ. ಯಾಕಂದರೆ ದೇವ್ರ ಮುಂದೆ ಇನ್ಯಾವುದೂ ನಡೆಯೋದಿಲ್ಲ ಅಲ್ವಾ? ಹಾಗಾಗಿ ಹೇಳಿ, ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.